ಅಪಹರಣಕ್ಕೊಳಗಾದಂತಹ ಯುವಕನನ್ನ ಚಲಿಸ್ತಾ ಇದ್ದ ಕಾರಿನಿಂದ ರಕ್ಷಿಸಿದ್ದು ಅಲ್ಲದೆ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆಯುವಲ್ಲಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊಲೀಸರ ಈ ಒಂದು ಪೊಲೀಸರು ಕಿಡ್ನಾಪ್ ಆದಂತಹ ಯುವಕರನ್ನ ರಕ್ಷಿಸುವಂತಹ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಕೇರಳದ ಕಾಸರಗೋಡಿನಲ್ಲಿ ಬೇಕಲ್ ಪಟ್ಟಣದ ನಿವಾಸಿ ಅನ್ವರ್ ಕಪಟ್ ಎಂಬಾತನನ್ನ ಬುಧವಾರ ಅಪಹರಣ ಮಾಡಲಾಗಿತ್ತು. ಸಿಲ್ವರ್ ಬಣ್ಣದ ಹುಂಡೈ ಕ್ರೆಟಾ ಕಾರ್ನಲ್ಲಿ ಆತನನ್ನ ಬೆಂಗಳೂರಿನ ಕಡೆಗೆ ಕರೆದೊಯ್ಯಲಾಗ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಕಾಸರಗೋಡು ಕೇರಳ ಪೊಲೀಸರು ರವಾನಿಸಿದ್ರು. ಹಾಸನ ಜಿಲ್ಲಾ ಪೊಲೀಸರು ಕಾಸರಗೋಡು ಪೊಲೀಸರೊಂದಿಗೆ ಸಮನ್ವಯವನ್ನ ಸಾಧಿಸಿದ್ರು, ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು. ಜಿಲ್ಲಾ ಪೊಲೀಸ್ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎನ್ ನಂದಿನಿ ಅವರು ಕಾರು ಸಾಗುವಂತಹ ಮಾರ್ಗವನ್ನ ಹಾಗೂ ಅಪಹರಣಕ್ಕೊಳಗಾಗಿದ್ದವನ ನೆಟ್ವರ್ಕ್ ಅನ್ನ ಆಧರಿಸಿ ಕಣ್ಗಾವಲಿನಲ್ಲಿರಿಸಿದ್ದು ಸಕಲೇಶ್ಪುರದಲ್ಲಿ ಕಾರು ತಡೆಯುವಂತಹ ಯೋಜನೆಯನ್ನ ರೂಪಿಸ್ತಾರೆ. ಅಲ್ಲಿನ ಠಾಣೆಗೆ ಸಂದೇಶವನ್ನು ಕೂಡ ರವಾನಿಸ್ತಾರೆ. ಈ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಸಕಲೇಶ್ಪುರ ಪೊಲೀಸರು ಬ್ಯಾರಿಕೇಡ್ ಅನ್ನ ಇರಿಸಿ ಟೋಲ್ಗೇಟ್ ಬಳಿ ಕಾರನ್ನು ತಡೆಯಲಿಕ್ಕೆ ಮುಂದಾಗ್ತಾರೆ. ಆದರೆ ವೇಗವಾಗಿ ಬಂದಂತಹ ಅಪಹರಣಕಾರರ ಕಾರು ಏನಿದೆ ಬ್ಯಾರಿಕೇಡಿಗೆ ಗುದ್ದಿ ಬೀಳಿಸಿ ಹಾಸನದ ಕಡೆಗೆ ಚಲಿಸುತ್ತದೆ. ಅಪಹರಣಕಾರರನ್ನ ಬೆನ್ನಟ್ಟಿದಂತಹ ಪೊಲೀಸರು ಈ ಕಾರನ್ನು ತಡೆಯಲಿಕ್ಕೆ ಸಿದ್ಧವಾಗುವಂತೆ ಆಲೂರು ಠಾಣೆಗೆ ಸಂದೇಶವನ್ನು ರವಾನಿಸ್ತಾರೆ. ಮಾಹಿತಿಯ ಮೇರೆಗೆ ಆಲೂರು ಪೊಲೀಸರು ಕಾರನ್ನು ತಡೆಯಲಿಕ್ಕೆ ಬ್ಯಾರಿಕೇಡ್ಗಳನ್ನು ಅಲ್ಲಿ ಅಳವಡಿಕೆ ಮಾಡ್ತಾರೆ. ಈ ವೇಳೆ ಏಕಾಏಕಿ ವೇಗ ಹೆಚ್ಚಿಸಿಕೊಂಡ ಚಾಲಕ ಪೊಲೀಸರ ಮೇಲೆ ಕಾರು ಹರಿಸಲಿಕ್ಕೆ ಯತ್ನಿಸ್ತಾನೆ. ಆ ಸಂದರ್ಭ ಪೊಲೀಸರು ತಮ್ಮ ಪ್ರಾಣವನ್ನು ಉಳಿಸಲಿಕ್ಕೆ ರಸ್ತೆ ಬದಿಗೆ ನೆಗೆದಿದ್ದಾರೆ. ಈ ವೇಳೆ ಚಾಲಕ ಹಾಸನ ಮಾರ್ಗವಾಗಿ ಮುಂದೆ ಸಾಗಿದ್ದಾನೆ. ಅಪಹರಣಕಾರರು ಗೊರೂರು ರಸ್ತೆ ಮೂಲಕ ಸಾಗಿರುವುದನ್ನು ಪತ್ತೆ ಮಾಡಿದಂತಹ ASP ಗೊರೂರು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನು ರವಾನಿಸ್ತಾರೆ. ಸಕಲೇಶ್ಪುರ ಹಾಗೂ ಬೈರಾಪುರದಲ್ಲಿ ಬ್ಯಾರಿಕೇಡ್ಗೆ ಗುದ್ದಿ ಮುನ್ನುಗ್ಗಿದಂತಹ ಕಾರಿನ ಬಗ್ಗೆ ಎಚ್ಚರ ವಹಿಸಿದಂತಹ PSI ಸಾಗರ್ ಹಾಗೂ ಸಿಬ್ಬಂದಿಗಳು JCB ಹಾಗೂ ಒಂದು ಲಾರಿಯನ್ನ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ದಾರೆ. ಈ ವೇಳೆ ವೇಗವಾಗಿ ಬಂದಂತಹ ಕಾರು ಮುಂದಕ್ಕೆ ಹೋಗಲಿಕ್ಕೆ ಜಾಗವಿಲ್ಲದೆ ಕಾರು ನಿಧಾನಗೊಂಡಿದೆ. ಪೊಲೀಸರು ರಸ್ತೆಯ ಎರಡೂ ಬದಿ ಬಂದ್ ಮಾಡಿದ್ರು, ಆದರೆ ಕಾರು ಡಿವೈಡರ್ ದಾಟಿ ವಾಪಸ್ ಹೋಗಲಿಕ್ಕೆ ಅವಕಾಶವಿದೆ ಎನ್ನುವುದನ್ನು ಮರೆತು ಆ ಭಾಗವನ್ನು ಪೊಲೀಸರು ಖಾಲಿ ಬಿಟ್ಟಿದ್ರು. ಕಾರಿನ ಚಾಲಕ ಆ ಜಾಗವನ್ನು ಉಪಯೋಗಿಸಿಕೊಂಡಿದ್ದು ಕಾರನ್ನು ಡಿವೈಡರ್ ದಾಟಿಸಿ ಬಲಕ್ಕೆ ಹೊರಳಿಸಲಿಕ್ಕೆ ಮುಂದಾಗಿದ್ದ. ಈ ಸಂದರ್ಭದಲ್ಲಿ ಕಾರಿನ ಬಳಿಗೆ ಓಡಿ ಬಂದಂತಹ ಸಿಬ್ಬಂದಿ ಕಾರಿನ ಹಿಂಬದಿ ಬಾಗಿಲನ್ನು ತೆಗೆದು ಅಲ್ಲಿ ಕುಳಿತಿದ್ದಂತಹ ಕಿಡ್ನಾಪ್ ಆಗಿದ್ದಂತಹ ವ್ಯಕ್ತಿ ಅನ್ವರ್ ಕಪಾಟ್ನನ್ನು ರಕ್ಷಿಸಿದ್ದಾರೆ. ಆದರೆ ಅಪಹರಣಕಾರರು ಕಾರು ಸಮೇತ ಪರಾರಿಯಾಗ್ತಾರೆ. ಈ ವೇಳೆ ಪೊಲೀಸರು ಅವರನ್ನು ಬೆನ್ನಟ್ಟಿದ್ದು ಬನವಾಸೆ ಗ್ರಾಮದ ಬಳಿ ಕಾರನ್ನು ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದರು. ನಂತರ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದು ಓರ್ವ ಆರೋಪಿ ಅಪಹರಣಕಾರನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನ್ವರ್ ಜೊತೆ ಹಣಕಾಸಿನ ವಿಚಾರದಲ್ಲಿ ವಿವಾದ ಹೊಂದಿದ್ದಂತಹ ವ್ಯಕ್ತಿಗಳೇ ಆತನನ್ನು ದುಷ್ಕರ್ಮಿಗಳ ಮೂಲಕ ಅಪಹರಿಸಿ ಒತ್ತೆಯಾಗಿಟ್ಟುಕೊಂಡು ಹಣ ವಸೂಲಿ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ರು ಎನ್ನಲಾಗಿದೆ. ಕಾರಿನಲ್ಲಿದ್ದಂತಹ ಅನ್ವರ್ ಕಪಟ್ ಈಗ ಕಾಸರಗೋಡು ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಕಾಸರಗೋಡು ಬೇಕಲ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹೊಡೆದ್ಬಿಟ್ಟ ನೋಡ್ರಿ.
ಓಡದ್ಬಿಟ್ಟ ಹೊಡೆದೇ ಬಿಟ್ಟನಲ್ಲ ಮರ್ಯಾ.